ಜೀವನದಲ್ಲಿ ಬೇಕಾದಷ್ಟು ಸುಖಗಳಿವೆ. ಹಣದ ಸುಖ, ಕುಟುಂಬದ ಸುಖ, ವೈಭವದ ಸುಖ. ಆದರೆ ಒಂದು ಸುಖ ಇದೆ, ಅದು ಸಾಕಷ್ಟು ಜನರ ಮೇಲೆ ಪ್ರಭಾವ ಬೀರುತ್ತೆ, ಆದರೆ ಆ ಸುಖಕ್ಕೆ ಅವಶ್ಯಕತೆನೇ ಇಲ್ಲ. ಅದೇನು ಅಂದ್ರೆ ಪರನಿಂದನೆಯ ಸುಖ. ಹಾಗಂದ್ರೆ ಯಾರಾದರೂ ನಮಗೆ ಇಷ್ಟವಿಲ್ಲದ ವ್ಯಕ್ತಿ ಬಗ್ಗೆ ನಿಂದನೆ ಮಾಡೋದು, ಅವರ ಬಗ್ಗೆ ಬೇಡದೇ ಇರೋ ಮಾತಾಡೋದು, ಇದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ಆದ್ರೆ ಎಷ್ಟೋ ಜನರಿಗೆ ಈ ಕೆಲಸ ಮಾಡೋದ್ರಿಂದ ತುಂಬಾ ಆನಂದ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಇದಾಗಬಾರ್ದು. ಯಾಕೆ ಅಂದ್ರೆ ಇದರಿಂದ ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಒಳಗಿರೋ ಸಕಾರಾತ್ಮಕತೆಯನ್ನ ನೀವಾಗೆ ನಾಶ ಮಾಡ್ಕೋತಿದ್ದೀರ. ಇವೆಲ್ಲದರ ಅವಶ್ಯಕತೆ ನಿಮಗೆ ತುಂಬಾ ಮುಖ್ಯ. ನಿಮಗೆ ಇಷ್ಟವಾಗದ ವ್ಯಕ್ತಿಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಲೇಬೇಡಿ. ನೀವು ಯಾರನ್ನ ಪ್ರೀತಿಸ್ತೀರೋ ಅವರ ಮೇಲೆ ನಿಮ್ಮ ಗಮನವನ್ನ ಹರಿಸಿ. ನಿಮಗಿಷ್ಟ ಆಗೋ ಕೆಲಸದ ಮೇಲೆ ಗಮನ ಹರಿಸಿ. ನಿಮ್ಮ ಗುರಿ ಮತ್ತೆ ನಿಮಗಿಷ್ಟ ಆಗುವ ವಸ್ತುಗಳ ಮೇಲೆ ಗಮನ ಹರಿಸಿ. ಆದ್ರೆ ಇವುಗಳ ಮೇಲಲ್ಲ. ಹೀಗ್ ಮಾಡೋದ್ರಿಂದ ಜೀವನದಲ್ಲಿ ನಿಮ್ಮ ಗಮನ ನಿಮ್ಮ ಜೀವನ ಉತ್ತಮವನ್ನಾಗಿಸುವ ವಸ್ತುಗಳ ಮೇಲೆ ಮಾತ್ರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೀಗ್ ಮಾಡೋದ್ರಿಂದ ಜೀವನ ಇನ್ನೂ ಸುಂದರವಾಗುತ್ತೆ. ಆಗ ಮನಸ್ಸು ಸಂತೋಷದಿಂದ ಹೇಳುತ್ತೆ, ರಾಧೇ ರಾಧೇ.